नमस्कार यशस्वी कन्नड वाणी यूट्यूब चैनल के स्वागत वेलकम एव्री वन टू यशस्वी कन्नड वाणी यूट्यूब चैनल इवत नाता इवत ना नाकने तरगतिया सवि कन्नड टेक्स्ट बुक पाठवी सो टुडे वि आर् गोयिंग टू डू अ लेसन फ्रम फोर्थ स्टैंडर्ड सवि कन्नड टेक्स्ट बुक सो यठवी सो टुडे वि आर् डूयिंग वीर अभिमन्यु सो दिस इज द लेसन वीर अभिमन्यु ओके लेट्स स्टार्ट विथ द लेसन आई रिक्वेस्ट यू टू टेक आउट योर टेक्स्ट बुक निम्म पेंसिल तगोळ्ळि मत्ते इयरफोन तगोळ्ळि फॉर द एक्सप्लेनेशन ओके सो डोंट गेट डिस्ट्रैक्टेड इन बिटवीन सो अभिमन्यु यारु अभिमन्यु वीर इट्स अ ब्रेव ब्रेव मत्ते स्ट्रांग अभिमन्यु सो रामायण हैव यू हर्ड ऑफ रामायण अदे तर महाभारत Yes, these are the mythological stories. Adarali baruva character, Mahabharatadalli baruva character illi Abhimanyu. So there is a war that happens between a Kaurava matte Pandava. Okay, so Abhimanyu is from a Pandava. Abhimanyu is from Pandava. Pandavaralli there are 5 people. So Kauravaralli there are hundreds of people. Okay, 101 idare the main. Okay, illi Pandavaralli 5 jana idare. 5 ralli obbana maga. ओके इन द फाइव पीपल वी हैव भीम दुर्योधन सॉरी दुर्योधन अल धर्मराय भीम अर्जुन नकुल सहदेव ओके देयर आर द फाइव पीपल्स सो ई ऐदु जनदल्लि अर्जुनन मग द सन ऑफ अर्जुन इज अभिमन्यु ओके ना यस सो इल्लिगे बरोण ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು ಕೌರವ ಮತ್ತೆ ಪಾಂಡವರಿಗೆ ದೇರ್ ಇಸ್ ಅ ವಾರ್ ಹ್ಯಾಪನಿಂಗ್ ಘನಘೋರ ಅಂದ್ರೆ ಘೋರ ಅಂದ್ರೆ ದೊಡ್ಡ ಭಯಾನಕ ವೆರಿ ವೆರಿ ಬಿಗ್ ಅಂಡ್ ಹ್ಯೂಜ್ ಮ್ಯಾನ್ ಲೈಕ್ ಇಮ್ಯಾಜಿನ್ ಲೈಕ್ ಬಾಹುಬಲಿ ಮೂವಿ ಓಕೆ ಸಂಗ್ರಾಮ ಅಂದ್ರೆ ವಾರ್ ನಡೀತಾ ಇದೆ 12th ದಿನ ಆನ್ ದ 12th ಡೇ ದ್ರೋಣಾಚಾರ್ಯರು ದ್ರೋಣಾಚಾರ್ಯ ಇಸ್ ಒನ್ ಆಫ್ ದ ಪರ್ಸನ್ ಅದರ್ ಪರ್ಸನ್ ಚಕ್ರವ್ಯೂಹ ರಚಿಸಿದರು ಚಕ್ರವ್ಯೂಹ ಏನು ಚಕ್ರವ್ಯೂಹ ವಾಟ್ ಇಸ್ ಚಕ್ರವ್ಯೂಹ ಇಟ್ಸ್ ಲೈಕ್ ಅ ಪ್ಲಾನ್ ಫ್ರಮ್ ದ ಅದರ್ ಟೀಮ್ ದೇ ಪ್ಲಾನ್ ಇಟ್ ಫಾರ್ ದ ಅದರ್ ಆಪೋಸಿಟ್ ಎನಿಮಿ ಟೀಮ್ ಫಾರ್ ದಟ್ ಇಫ್ ದೇ ಎಂಟರ್ ಇಯರ್ ದೇ ವಿಲ್ ಕಿಲ್ ದಮ್ ಓಕೆ ಇಟ್ಸ್ ಲೈಕ್ ಅ ಸ್ಟ್ರಾಟಜಿ ಪ್ಲಾನ್ ಮಾಡ್ತಾರೆ ಸೊ ಆ ಥರ ಚಕ್ರವ್ಯೂಹ ಮಾಡ್ತಾರೆ ಓಕೆ ಚಕ್ರವ್ಯೂಹ ವ್ಯೂಹ ಅಂದ್ರೆ ಲೈಕ್ ಅ ಸರ್ಕಲ್ ಚಕ್ರ ಇನ್ ಅ ಸರ್ಕಲ್ ಮ್ಯಾನರ್ ದೇ ವಿಲ್ ಫಾರ್ಮ್ ಅ ವ್ಯೂಹ ರಚನೆ ಮಾಡ್ತಾರೆ ಓಕೆ ಲೈಕ್ ಅ ಪಜಲ್ ತರ ದೇ ಹ್ಯಾವ್ ವಿಲ್ ಕಮ್ ಇನ್ ಅಂಡ್ ದೇ ಹ್ಯಾವ್ ಟು ಗೆಟ್ ಔಟ್ ಇಟ್ಸ್ ನಾಟ್ ಸೋ ಈಸಿ ಟು ಗೆಟ್ ಇನ್ ಟು ದ ಚಕ್ರವ್ಯೂಹ ಇಟ್ ಈಸ್ ನಾಟ್ ಸೋ ಈಸಿ ಟು ಗೆಟ್ ಔಟ್ ಫ್ರಮ್ ದ ಚಕ್ರವ್ಯೂಹ ಓನ್ಲಿ ಫ್ಯೂ ಪೀಪಲ್ ನೋ ದಿಸ್ ಓಕೆನಾ ಸೊ ಕೃಷ್ಣ ಬಲರಾಮ ಅರ್ಜುನ ಓನ್ಲಿ ದೀಸ್ ತ್ರೀ ನೋಸ್ ಹೌ ಟು ಗೆಟ್ ಇನ್ ಟು ಚಕ್ರವ್ಯೂಹ ಹೌ ಟು ಗೆಟ್ ಔಟ್ ಆಫ್ ಚಕ್ರವ್ಯೂಹ ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಆ ಚಕ್ರವ್ಯೂಹವನ್ನು ಭೇದಿಸುವ ಅಂದರೆ ಕ್ಲಿಯರ್ ಸಾರಿ ಸಾಲ್ವ್ ಮಾಡುವ ವಿದ್ಯೆ ನಾಲೆಜ್ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ ನೋ ಒನ್ ಇನ್ ದ ಪಾಂಡವ ವಾಸ್ ನೋಯಿಂಗ್ ಓಕೆನಾ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾದರು ಚಿಂತಾಕ್ರಾಂತ ಅಂದರೆ ವರಿ ದೇ ವರ್ ವರಿಡ್ ಬಿಕಾಸ್ ಆಫ್ ದಿಸ್ ಹೂ ವರ್ ವರಿಡ್ ಭೀಮಸೇನ ಆ್ಯಂಡ್ ಧರ್ಮರಾಯ ವರ್ ವರಿಡ್ ದೃಶ್ಯ ಒಂದು ಇಟ್ಸ್ ಲೈಕ್ ಎ ಸೀನ್ ಒನ್ ಏನಾಗುತ್ತೆ ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ ದೇ ಆರ್ ಡಿಸ್ಕಸಿಂಗ್ ಅಂಡ್ ದೇ ಆರ್ ಸೇಜಿಂಗ್ ಅಲ್ಲಿಗೆ ಅಭಿಮನ್ಯು ಪ್ರವೇಶ ಅಭಿಮನ್ಯು ವಿಲ್ ಎಂಟರ್ ಅಭಿಮನ್ಯು ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ದೊಡ್ಡಪ್ಪ ವೈ ಆರ್ ಯು ಲುಕಿಂಗ್ ಸೋ ವರೀಡ್ ಧರ್ಮರಾಯ ಬಾ ಮಗು ಅಭಿಮನ್ಯು ಇಂದು ದ್ರೋಣಾಚಾರ್ಯರು ಯುದ್ಧಭೂಮಿಯಲ್ಲಿ ಚಕ್ರವ್ಯೂಹ ರಚಿಸಿದ್ದಾರೆ ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಮತ್ತು ಬಲರಾಮರಿಗೆ ಮಾತ್ರ ಗೊತ್ತು ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ ಅವನೇಂತಾನೆ ಬಾಮಗು ಅಭಿಮನ್ಯು ಕಂ Dronacharya today he has formed the chakravyuha in the war field unfortunately your dad is your father is not here only your father krishna matte balarama knows how to enter a chakravyuha but they have gone to
fight against another demon, Rakshasa, demon called a Samshaptaka. No one knows it. How to do? What to do now? Arthaita? Yes. Abhimanyu. Doddappa, ishtu chikka vishayakke ashtondu chintaye. Doddappa, for this so such a simple matter, are you worried so much? Dharmaraya. Eno, idu chikka vishayave, is it such a small matter? Kanda. ಪಾಂಡವರಿಗೂ ಕೌರವರಿಗೂ ಬಿಲ್ ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ಯು ಹ್ಯಾವ್ ಟು ನೋ ಅಬೌಟ್ ಅ ದ್ರೋಣಾಚಾರ್ಯ ಹೂ ಇಸ್ ಅ ದ್ರೋಣಾಚಾರ್ಯ ಅ ಗ್ರೇಟ್ ಮಾಸ್ಟರ್ ಓಕೆ ಪಾಂಡವರಿಗೂ ಕೌರವರಿಗೂ ಹೀ ಹ್ಯಾಸ್ ಥಾಟ್ ದ ಬಿಲ್ ವಿದ್ಯೆ ಅಂದರೆ ಬೋ ಆ್ಯಂಡ್ ಆರೋ ಓಕೆ ಹೀ ಹ್ಯಾಸ್ ಥಾಟ್ ಇಟ್ ಅವರು ರಚಿಸಿದ ಚಕ್ರವ್ಯೂಹ ಭೇದಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಇಟ್ ಇಸ್ ನಾಟ್ ಸೋ ಈಸಿ ಟು ಎಂಟರ್ ದ ಚಕ್ರವ್ಯೂಹ ವಿಚ್ ಈಸ್ ಫ್ರೇಮ್ಡ್ ಬೈ ದ್ರೋಣಾಚಾರ್ಯ ವಿಚ್ ಇಸ್ ಕ್ರಿಯೇಟೆಡ್ ಬೈ ದ್ರೋಣಾಚಾರ್ಯ ಅಭಿಮನ್ಯು ಚಿಂತೆಯನ್ನು ಬಿಡಿ ದೊಡ್ಡಪ್ಪ ಯು ಜಸ್ಟ್ ಲೀವ್ ಡೋಂಟ್ ನೀಡ್ ಟು ವರಿ ಚಕ್ರವ್ಯೂಹ ನಾನು ಭೇದಿಸುತ್ತೇನೆ ಐ ವಿಲ್ ಡೂ ಇಟ್ ನಾನು ಭೇದಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ ಜಸ್ಟ್ ಬ್ಲೆಸ್ ಮೀ ಆ್ಯಂಡ್ ಸೆಂಡ್ ಮೀ ಆಶೀರ್ವಾದ ಬ್ಲೆಸ್ ಧರ್ಮರಾಯ ಅಭಿಮನ್ಯುವಿನ ಮಾತುಗಳನ್ನು ಕೇಳಿ ಮನದಲ್ಲೇ ಹೆಮ್ಮೆ ಪಡುತ್ತಾ ಹಿ ವಾಸ್ ಲಿಸ್ನಿಂಗ್ ಟು ಅಭಿಮನ್ಯು ಆ್ಯಂಡ್ ಹಿ ವಾಸ್ ಸೋ ಪ್ರೌಡ್ ಅಬೌಟ್ ಅಭಿಮನ್ಯು ಇನ್ ಸೈಡ್ ಓಕೆ ಭೇಷ್ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಫಾರ್ ಯು ಟು ಲಿಸನ್ ದೀಸ್ ಕೈಂಡ್ ಆಫ್ ಅ ಬ್ರೇವರಿ ಟಾಕ್ಸ್ ಫ್ರಮ್ ಯು ಪರಾಕ್ರಮದ ಮಾತು ಇಸ್ ಅ ದ ಬ್ರೇವರಿ ಸಚ್ ಅ ಬ್ರೇವರಿ ಟಾಕ್ ಅಂಡ್ ದ ವರ್ಡ್ಸ್ ಫ್ರಮ್ ಯು ನಿನ್ನನ್ನು ಪಡೆದ ನಾವೇ ಧನ್ಯರು ವಿ ಆರ್ ಸೋ ಬ್ಲೆಸ್ಡ್ ಸೋ ದಟ್ ಬಿಕಾಸ್ ಯು ಆರ್ ಹಿಯರ್ ವಿತ್ ಅಸ್ ಅಂತ ಹೇಳ್ತಾನೆ ಆದರೆ ಸಾರಿ ಬಟ್ ಅಭಿಮನ್ಯು ಆದರೆ ಹಾಗಂದರೆ ಏನು ದೊಡ್ಡಪ್ಪ ವಾಟ್ ಈಸ್ ದಟ್ ವಾಟ್ ಈಸ್ ದಟ್ ಹೌ ಇಸ್ ದಟ್ ವಾಟ್ ಈಸ್ ದಟ್ ಮೀನ್ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ ಆರ್ ಯು ಡೌಟಿಂಗ್ ಆನ್ ಮೈ ಎಬಿಲಿಟಿ ಸಾಮರ್ಥ್ಯ ಇಸ್ ಎಬಿಲಿಟಿ ಶಂಕೆ ಇಸ್ ಅ ಡೌಟ್ ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ ಕ್ಷತ್ರಿಯ ವಂಶ ಅಂದ್ರೇನು ದ ಒನ್ ಹೂ ಹ್ಯಾಸ್ ಬಾರ್ನ್ ಟು ಫೈಟ್ ಓಕೆ ನಾನು ಜಗದ್ವಿಖ್ಯಾತ ಅರ್ಜುನನ ಮಗ ಜಗದ್ವಿಖ್ಯಾತ ಜಗತ್ ಪ್ಲಸ್ ವಿಖ್ಯಾತ ವರ್ಲ್ಡ್ ಫೇಮಸ್ ಆಗಿರುವಂಥ ಅರ್ಜುನನ ಮಗ ನಾನು ಐ ಆಮ್ ಸನ್ ಆಫ್ ಅರ್ಜುನ ಐ ಯು ಡೌಟಿಂಗ್ ಆನ್ ಮೈ ಎಬಿಲಿಟಿ ದೊಡ್ಡಪ್ಪ ಅಂತ ಕೇಳ್ತಾನೆ ಧರ್ಮರಾಯ ಅಹುದು ಮಗು ನೀನು ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ ದೇರ್ ಇಸ್ ನೋ ಡೌಟ್ ದೇರ್ ಇಸ್ ನೋ ನೀಡ್ ಟು ಕ್ಲಾರಿಫೈ ಇನ್ ಯೋರ್ ವರ್ಡ್ಸ್ ಆದರೆ ಈ ಘನಘೋರ ಯುದ್ಧವು ನಿನ್ನಂಥ ಬಾಲಕನಿಗೆ ಸಲ್ಲದು ಕುಮಾರ ಬಟ್ ದಿಸ್ ವಾರ್ ಇಸ್ ನಾಟ್ ಲೈಕ್ ಫಾರ್ ಅ ಸ್ಮಾಲ್ ಅಡಲ್ಟ್ ಲೈಕ್ ಯು ಅಭಿಮನ್ಯು ಇಟ್ಸ್ ನಾಟ್ ಫಾರ್ ಯು ಅಂತ ಹೇಳ್ತಾನೆ ಯಾರು ಧರ್ಮರಾಯ ಐ ಆಮ್ ರಿಯಲಿ ಸಾರಿ ಅಬೌಟ್ ದಿಸ್ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ ನನ್ನನ್ನು ಹರಸಿ ಕಳಿಸಿ ದೊಡ್ಡಪ್ಪ ಹಿ ವಿಲ್ ಟೆಲ್ ಅಪ್ ದೊಡ್ಡಪ್ಪ ವೆನ್ ಐ ವಾಸ್ ಇನ್ಸೈಡ್ ಮೈ ಮದರ್ಸ್ ವೂಂಬ್ ವೆನ್ ಐ ವಾಸ್ ಇನ್ಸೈಡ್ ಮೈ ಮದರ್ ಶ್ರೀಕೃಷ್ಣ ವಾಸ್ ಟೆಲ್ಲಿಂಗ್ ಹೌ ಟು ಕ್ಲಿಯರ್ ದಿಸ್ ಚಕ್ರವ್ಯೂಹ ಐ ಹ್ಯಾವ್ ಹರ್ಡ್ ದನ್ ಇಟ್ ಸೆಲ್ಫ್ ನಾನು ಆಗಲೇ ಕೇಳಿಸ್ಕೊಂಡ್ಬಿಟ್ಟಿದ್ದೀನಿ ಸೊ ನೋ ನೀಡ್ ಟು ವರಿ ನೌ ಶ್ರೀಕೃಷ್ಣ ಹ್ಯಾಸ್ ಟೋಲ್ಡ್ ಮೀ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ ಸೊ ಜಸ್ಟ್ ಬ್ಲೆಸ್ ಮೀ ಆ್ಯಂಡ್ ಸೆಂಡ್ ಮೀ ನನ್ನ ಆಶೀರ್ವಾದ ಮಾಡಿ ಕಳಿಸಿ ಅಂತ ಹೇಳ್ತಾನೆ ಧರ್ಮರಾಯ ಭೀಮಸೇನ ಅಂತ ಭೀಮಸೇನ ವಿಲ್ಟಲ್ ಭಲೇ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇಫ್ ವೆನ್ ಐ ಆಮ್ ಲಿಸ್ನಿಂಗ್ ಟು ಯುವರ್ ವರ್ಡ್ಸ್ ದರ್ ಇಸ್ ನೋ ಡೌಟ್ ದಟ್ ಯು ವಾಂಟ್ ಎಂಟರ್ ಯು ಕ್ಯಾನ್ ಡೂ ದಿಸ್ ವರ್ಕ್ ಯು ಕ್ಯಾನ್ ಡೂ ದಿಸ್ ಅಂತ ಹೇಳ್ತಾನೆ ಯಾರು ಭೀಮಸೇನ ಧರ್ಮರಾಯ ಇದೇನು ಭೀಮಸೇನ ನೀನು ಹೇಳುತ್ತಿರುವುದು ಅಭಿಮನ್ಯು ಇನ್ನೂ ಮಗು ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸದು ಧರ್ಮರಾಯ ವಿಲ್ ಟೆಲ್ ವಾಟ್ ಈಸ್ ದಿಸ್ ಭೀಮಸೇನ ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಅಭಿಮನ್ಯು ಇಸ್ ಜಸ್ಟ್ ಅ ಸ್ಮಾಲ್ ಬಾಯ್ ಐ ಮೀನ್ ಇಟ್ ಇಸ್ ಜಸ್ಟ್ ಎಂಟ್ರಿಂಗ್ ಇನ್ ಟು ದ ಅಡಲ್ಟ್ ವಿ ಕಾನ್ ಸೆಂಡ್ ಹಿಮ್ ಟು ದ ವಾರ್ ಅವನು ಯುದ್ಧ ಮಾಡೋಕ್ಕೆ ಕಳಿಸೋಕ್ಕಾಗಲ್ಲ ಅಂತ ಹೇಳ್ತಾನೆ ಯುದ್ಧ ಅಂದರೆ ವಾರ್ ಭೀಮಸೇನ ಅಣ್ಣ ನೀನು ಚಿಂತಿಸಬೇಡ ಯು ಡೋಂಟ್ ವರಿ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವನಲ್ಲಿದ್ದೆ ಅಂತ ಹೇಳ್ತಾನೆ ಸೊ ಯು ವಿಲ್ ಟೆಲ್ ಅಣ್ಣ ಯು ಡೋಂಟ್ ವರಿ ಚಕ್ರವ್ಯೂಹ ಹೀ ಕ್ಯಾನ್ ಡೂ ಇಟ್ ಅಭಿಮನ್ಯು ಹ್ಯಾಸ್ ಆಲ್ ದ ಅಬಿಲಿಟಿ ಟು
ಭೇದಿಸೋದಕ್ಕೆ ಚಕ್ರವ್ಯೂಹ ಭೇದಿಸುವ ಆಲ್ ದ ಅಬಿಲಿಟೀಸ್ ಅಭಿಮನ್ಯು ಹ್ಯಾಸ್ ಇಟ್ ಅಂತ ಹೇಳ್ತಾನೆ. ಧರ್ಮರಾಯ, ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ನಾನು ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸಲು ನನ್ನ ಸಹಮತವಿದೆ. ಓಕೆ ಭೀಮ, ಐ ವಿಲ್ ಅಗ್ರಿ ವಿತ್ ಯು, ಇವನ್ ಐ ವಿಲ್ ಅಗ್ರಿ ಟು ಸೆಂಡ್ ಅಭಿಮನ್ಯು ಟು ದ ವಾರ್ ಫೀಲ್ಡ್ ಅಂತ ಹೇಳ್ತಾನೆ. ಯಾರು? ಧರ್ಮರಾಯ. ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ. ಆಲ್ ಆಫ್ ಅಸ್ ವಿ ವಿಲ್ ಬಿ ಲೈಕ್ ಅ ಪ್ರೊಟೆಕ್ಷನ್ ಗಾಡ್, ರಕ್ಷಾ ಕವಚ ಲೈಕ್ ಅ ಪ್ರೊಟೆಕ್ಷನ್ ಗಾಡ್ ಟು ದಿಸ್ ಅ ವೀರ ಬಾಲಕ ಟು ದಿಸ್ ಅ ಬ್ರೇವ್ ಬಾಯ್ ಇನ್ ದ ವಾರ್ ಫೀಲ್ಡ್ ಅಂತ ಹೇಳ್ತಾನೆ. ಅಭಿಮನ್ಯು, ಬಹಳ ಸಂತೋಷ ದೊಡ್ಡಪ್ಪ, ನನ್ನನ್ನು ಆಶೀರ್ವದಿಸಿ, ಜಸ್ಟ್ ಬ್ಲೆಸ್ ಮೀ ಎಂದು ಹೇಳಿ ಧರ್ಮರಾಯ ಮತ್ತು ಭೀಮಸೇನನಿಗೆ ಪಾದಗಳಿಗೆ ನಮಸ್ಕರಿಸಿ ಹೊರಡುತ್ತಾನೆ. ಹಿ ವಿಲ್ ಜಸ್ಟ್ ಏನು ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ ಅವರ ಪಾದಗಳಿಗೆ, ಟು ದರ್ ಫೀಟ್, ಆ್ಯಂಡ್ ದೆನ್ ಹಿ ವಿಲ್ ಲೀವ್. ಓಕೆ, ದೃಶ್ಯ ಒಂದು ಅರ್ಥ ಆಯ್ತಾ? ವೆರಿ ಗುಡ್. ದೃಶ್ಯ ಎರಡು, ಸೀನ್ ಟು. ಸುಭದ್ರೆಯಾರ ಮನೆ, ಸುಭದ್ರೆ ಅವರ ಮನೆ. ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು. ಅಭಿಮನ್ಯು ವಿಲ್ ಜಸ್ಟ್ ಬೋ ಇಸ್ ಹೆಡ್ ಟು ದಿಸ್ ಮದರ್ಸ್ ಫೀಟ್. ಅಭಿಮನ್ಯುವಿನ ಅಮ್ಮನ ಹೆಸರು ಸುಭದ್ರೆ, ಅಭಿಮನ್ಯುವಿನ ಅಪ್ಪನ ಹೆಸರು ಅರ್ಜುನ, ರಿಮೆಂಬರ್. ಓಕೆನಾ? ಅಭಿಮನ್ಯುವಿನ ಅಮ್ಮನ ಹೆಸರು ಸುಭದ್ರೆ. ಓಕೆ ಅಭಿಮನ್ಯು, ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹ ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಮತ್ತು ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ನನ್ನನ್ನು ಹರಸಿ ಕಳುಹಿಸಿಕೊಡು. ಅಮ್ಮ, ಟುಡೇ ಐ ಹ್ಯಾವ್ ಟೇಕನ್ ಅ ಬ್ಲೆಸ್ಸಿಂಗ್ ಫ್ರಮ್ ದೊಡ್ಡಪ್ಪ ಧರ್ಮರಾಯ ಆ್ಯಂಡ್ ಭೀಮಸೇನ ಟು ಏನು ಭೇದಿಸಲು ಏನನ್ನ ಚಕ್ರವ್ಯೂಹವನ್ನು. ಸೊ ನೀನು ನನಗೆ ಬ್ಲೆಸ್ ಮಾಡು ಅಂತ ಹೇಳ್ತಾನೆ. ಸುಭದ್ರೆ ದಿಗ್ಭ್ರಾಂತಳಾಗಿ, ಶಿ ವಾಸ್ ಶಾಕ್ಡ್ ಅಂಡ್ ಸರ್ಪ್ರೈಸ್ಡ್. ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ, ಅಲ್ಲಿ ಚಕ್ರವ್ಯೂಹ ಭೇದಿಸುವೆಯಾ? ವಾಟ್ ಈಸ್ ದಿಸ್ ಮಗನೇ? ಯು ಆರ್ ಗೋಯಿಂಗ್ ಟು ವಾರ್ ಫೀಲ್ಡ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಎಂಟರ್ ದಟ್ ಚಕ್ರವ್ಯೂಹ ಅಂತ ಹೇಳ್ತಾಳೆ. ಅಭಿಮನ್ಯು, ಏಕಮ್ಮ, ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ನನ್ನನ್ನು ಹರಿಸಿ ಕಳುಹಿಸಿಕೊಡಮ್ಮ ಅಂತ ಹೇಳ್ತಾನೆ. ಸುಭದ್ರಾನಂದನ ಇಸ್ ನಥಿಂಗ್ ಬಟ್ ಸುಭದ್ರೆಯ ಮಗ ಇಸ್ ಸುಭದ್ರಾನಂದನ. ಈಸ್ ಕಾಲಿಂಗ್ ಹಿಮ್ಸೆಲ್ಫ್ ಆಸ್ ಎ ಸುಭದ್ರೆಯ ಮಗ. ಓಕೆ, ಸುಭದ್ರಾನಂದನ ಇಸ್ ಅಭಿಮನ್ಯು, ಸುಭದ್ರೆಯ ಮಗ ಇಸ್ ಸುಭದ್ರಾನಂದನ. ಐ ಡೌಟಿಂಗ್ ಆನ್ ಮೈ ಎಬಿಲಿಟಿ ಅಮ್ಮ, ನನ್ನನ್ನು ಬ್ಲೆಸ್ ಮಾಡಿ ಕಳಿಸ್ಕೊಡು. ಹರಸಿ ಆಶೀರ್ವದಿಸಿ, ಆಲ್ ಹ್ಯಾಸ್ ಅ ಸೇಮ್ ಮೀನಿಂಗ್. ಹರಸು ಆಶೀರ್ವದಿಸು ಇಸ್ ಬ್ಲೆಸ್. ಸುಭದ್ರೆ, ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ. ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ವೆನ್ ಯುವರ್ ಫಾದರ್ಸ್ ಬ್ರೇವರಿ ಅಂಡ್ ಸ್ಟ್ರಾಂಗ್ ಅಂಡ್ ಸ್ಟ್ರೆಂತ್ ಯು ಹ್ಯಾವ್, ದರ್ ಇಸ್ ನೋ ಡೌಟ್ ಇನ್ ಯು ಮಗನೇ. ಜಯಶಾಲಿಯಾಗಿ ಬಾ, ವಿಕ್ಟ್ರಿಯನ್ನು ಮಾಡಿ ಬಾ. ಜಯಶಾಲಿ ದ ವಿನ್ ಆ್ಯಂಡ್ ಕಮ್. ಮಗನೇ ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಮಗನೇ ಯು ಗೋ ಆ್ಯಂಡ್ ಕಮ್, ಲೆಟ್ ಬಿ ಆಲ್ ದ ಗುಡ್ ಥಿಂಗ್ಸ್ ವಿಲ್ ಹ್ಯಾಪನ್ ಟು ಯು. ನಿನಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾಳೆ. ಯಾರು? ಸುಭದ್ರೆ. ಉತ್ತರೆಯ ಪ್ರವೇಶ. ಉತ್ತರೆ ಯಾರು? ಅಭಿಮನ್ಯುವಿನ ಹೆಂಡತಿ ಉತ್ತರೆ. ಹೆಂಡತಿ ಅಂದರೆ ವೈಫ್. ಅಭಿಮನ್ಯು, ಬಾ ಉತ್ತರೆ, ಏಕೆ ನಿನ್ನ ವದನ ಎಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ? ವೈ ಆರ್ ಯು ಯುವರ್ ಫೇಸ್ ಲುಕ್ ಸೋ ಡಲ್. ಖಿನ್ನ ಅಂದರೆ ಡಲ್, ವದನ ಅಂದರೆ ಫೇಸ್. ವೈ ಯುವರ್ ಫೇಸ್ ಇಸ್ ಲುಕಿಂಗ್ ಡಲ್? ಉತ್ತರೆ, ಪ್ರಾಣಕಾಂತ, ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು, ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ. ಐ ಹರ್ಡ್ ಯು ಆರ್ ಗೋಯಿಂಗ್ ಟು ಅ ವಾರ್ ಫೀಲ್ಡ್, ಸೊ ಅಲ್ಲಿ ಐ ಆಮ್ ಫೀಲಿಂಗ್ ಲಿಟಲ್ ಡಿಪ್ರೆಸ್ಡ್ ಅಂಡ್ ಡಲ್ ಅಂತ ಹೇಳ್ತಾಳೆ. ಅಭಿಮನ್ಯು, ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ. ಐ ವಿಲ್ ವಿನ್ ಅಂಡ್ ಕಮ್ ದಿಸ್ ವಾರ್. ಧೈರ್ಯಗಳಲ್ಲಿ ನಗು ಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಡೋಂಟ್ ಲೂಸ್ ಯುವರ್ ಹೋಪ್. ಧೈರ್ಯದಿಂದ ಇರು, ಬಿ ಬ್ರೇವ್, ನನ್ನನ್ನು ಕಳಿಸಿಕೊಡು. ಜಸ್ಟ್ ಸೆಂಡ್ ಮೀ ಅಂತ ಹೇಳ್ತಾನೆ. ನಗುಮುಖದಿಂದ ಅಂದರೆ ಸ್ಮೈಲ್ ಅಂಡ್ ಸೆಂಡ್ ಮೀ ವಿತ್ ಅ ಸ್ಮೈಲಿಂಗ್ ಫೇಸ್ ಅಂತ ಹೇಳ್ತಾನೆ. ಉತ್ತರೆ, ಆಗಲಿ, ಜಯವಿರುವ ತನಕ ಭಯವೇಕೆ? ವೆನ್ ವಿ ಹ್ಯಾವ್ ಅ ಟಿಲ್ ಅ ವಿಕ್ ವಿಕ್ಟ್ರಿ ಆಲ್ವೇಸ್, ವೈ ವಿ ಶುಡ್ ವರಿ, ವೈ ವಿ ಶುಡ್ ಫಿಯರ್ ಅಂತ ಹೇಳ್ತಾಳೆ. ಯುದ್ಧ ಕ್ಷತ್ರಿಯರ ಧರ್ಮ. ಯಾವುದು ಕ್ಷತ್ರಿಯರ ಧರ್ಮ? ಯುದ್ಧ ಕ್ಷತ್ರಿಯರ ಧರ್ಮ. ಯುದ್ಧ ಯಾರ ಧರ್ಮ? ಯುದ್ಧ ಕ್ಷತ್ರಿಯರ ಧರ್ಮ. ಯುದ್ಧ ಕ್ಷತ್ರಿಯರ ಧರ್ಮ, ರಿಮೆಂಬರ್ ದಿಸ್ ಲೈನ್. ಓಕೆ, ಇಟ್ಸ್ ಲೈಕ್ ಅ ರಿಲಿಜನ್ ಫಾರ್ ದಮ್, ಯುದ್ಧ ಮಾಡೋದು ಕ್ಷತ್ರಿಯರಿಗೆ. ಹೋಗಿ ಬನ್ನಿ, ಗೋ ಆ್ಯಂಡ್ ಕಮ್. ಆ ಪರಮಾತ್ಮ ನಿಮಗೆ ಒಳಿತನ್ನು ಮಾಡಲಿ. ದಟ್ ಗಾಡ್ ವಿಲ್ ಡೂ ಆಲ್ ದ ಗುಡ್ ಥಿಂಗ್ಸ್ ಟು ಯು ಅಂತ ಹೇಳ್ತಾನೆ. ದೃಶ್ಯ ಮೂರು, ಸೀನ್ ತ್ರೀ. ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ಅಥವಾ ನೇರ್ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ.
Abhimanyu, like a sun, he is uprising, he is shining as he is entering the war field. Abhimanyu, Sarathi enna kuritu. Sarathi is the one, who rides the chariot of the person. Chariot and then the horse will be there. He will be sitting in front like a driver. Okay, na? Sumitra, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರ ವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು. ಹಿ ವಿಲ್ ಟೆಲ್ ಸುಮಿತ್ರ, ಟೇಕ್ ಮೀ ವೆರಿ ಫಾಸ್ಟ್, ಆಸ್ ಫಾಸ್ಟ್ ಆಸ್ ಪಾಸಿಬಲ್ ಟು ದ ಪ್ಲೇಸ್ ವೇರ್ ದ ದ್ರೋಣಾಚಾರ್ಯ ಹ್ಯಾಸ್ ಫ್ರಾಮ್ ದ ಚಕ್ರ ವ್ಯೂಹ ಅಂತ ಹೇಳ್ತಾನೆ. ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತಿದೆ. ವಿತ್ ಭೀಮ ಪಾಂಡವರ ಸೈನ್ಯ, ದ ಆರ್ಮಿ ಆಫ್ ಅ ಪಾಂಡವ, ಅಭಿಮನ್ಯುವನ್ನು ನೆರಳಂತೆ, ದೇ ಆರ್ ಲೈಕ್ ಅ ಶಾಡೋಯಿಂಗ್ ದ ಅಭಿಮನ್ಯು. ಯಾರು? ದ ಪಾಂಡವಾಸ್ ಆರ್ಮಿ. ಅಭಿಮನ್ಯು, ಬನ್ನಿರಿ ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮನ್ನೆಲ್ಲ ತರಗೆಲೆಗಳಂತೆ ತೂರಿ ಯಮಪುರಕ್ಕೆ ಕಳಿಸುತ್ತೇನೆ. ಸೊ ಹಿ ವಿಲ್ ಟೆಲ್ ಬನ್ನಿ, ಸೊ ಯು ಆರ್ ಕಮಿಂಗ್ ವಿತ್ ಮೀ. ಹಿ ಇಸ್ ಟಾಕಿಂಗ್ ಟು ಎನಿಮಿ ಪೀಪಲ್. ಓಕೆ, ಎನಿಮಿ ಸೋಲ್ಜರ್ಸ್ ಹೇಳ್ತಾನೆ, ನಿಮ್ಮನ್ನೆಲ್ಲ ಹಂಗೆ ಧೂಳಿ ಪಟ ಮಾಡಿ ಬಿಸಾಕ್ಬಿಡ್ತೀನಿ, ಲೈಕ್ ಅ ಲೀವ್ಸ್ ಐ ವಿಲ್ ಜಸ್ಟ್ ಕಿಲ್ ಯು ಆಲ್ ಅಂಡ್ ಐ ವಿಲ್ ಜಸ್ಟ್ ಥ್ರೋ ಯು ಆಲ್ ಅಂತ ಹೇಳ್ತಾನೆ. ತರಗೆಲೆಗಳಂತೆ, ತರಗೆಲೆ, ಗೆಲೆ ಗೆಲೆ ಇಸ್ ನಥಿಂಗ್ ಬಟ್ ಎಲೆ, ಎಲೆಗಳಂತೆ ತೂರಿ ಯಮಪುರಕ್ಕೆ, ಯಮಪುರ ಇಸ್ ನಥಿಂಗ್ ಬಟ್ ಹೆಲ್, ಬಿಸಾಕುತ್ತೇನೆ ಅಂತ ಹೇಳ್ತಾನೆ, ಕಳಿಸುತ್ತೇನೆ. ಐ ವಿಲ್ ಸೆಂಡ್ ಯು ಆಲ್ ಟು ದ ಹೆಲ್, ಐ ವಿಲ್ ಸೆಂಡ್ ಯು, ಐ ವಿಲ್ ಕಿಲ್ ಯು ಆಲ್ ಅಂತ ಅರ್ಥ. ಓಕೆ, ಬನ್ನಿರಿ ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮನ್ನೆಲ್ಲ ತರೆಗಳಂತೆ ತೂರಿ ಯಮಪುರಕ್ಕೆ ಕಳಿಸುತ್ತೇನೆ. ದ್ರೋಣ, ಕರ್ಣ ಮತ್ತು ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನ್ನು ಮುಗಿಸಲು ತಂತ್ರ ಹೂಡುವರು. ಹಿಯರ್ ದ ದ್ರೋಣಾಚಾರ್ಯ, ಕರ್ಣ and the other the army of Kaurava, they got really shocked how well Abhimanyu is doing here. So they wanted to stop Abhimanyu, they wanted to kill now Abhimanyu. Abhimanyu ano mugisalu, mugisalu ano to kill him. Tantra and the plan haktare. Veera veshadinda horaduttiruva Kauravaru hindininda bandu Abhimanyuvina kaigalannu kattarisuvaru. So Abhimanyu is fighting like a brave man there. And the people, the Kaurava army will come from behind and they will cut his hands. Kayana kattris bidtare. Yara kayana? Abhimanyuvina kayana kattristare. Abhimanyu, rana hedigale, taiya halunda yavude kshatriya ee kelasa madalara. Rana hedigale andre, you are like a fool and bhaya padtira. You are a scared people. Taiya halunda, the one who has taken a milk, breast milk from their mother. Okay, they will never do these kind of things, these kind of scared pattu yenu madala, they were never scared of like this. Idu kshatriya dharma ke viruddha, you are not following the rules of the war anta heltane. Kshatriya kelasa madalara, they will never do these kind of cheap tricks anta heltane. Veera veshadinda hedurisi horadi sattu swarga seeruvudannu bittu narakada dari hidiyuttira. You have to fight like a brave man and you should go to heaven, but you are making like a foolish steps, you are betraying, you are making a tricks and killing the people, so you will go to hell anta helthane. Naraka andre hell. Nimage dikkara virali, I will oppose you all anta helthane. Duryodhana, Saindavaraja bidabeda, hode Karna Jayadratha, neevellaru avana mele ottagi beeliri anta helthane. Drona, Duryodhana is from a Kaurava. He will tell that there is a person called Saindavaraja. He will tell Saindavaraja, don't leave him. Karana, hode avananna, you beat him. Jayadratha is one more person. Yellaru, avana mele ottagi bidiri. Everyone, you just live. Fall on him. Anta heltane. Yaru? Duryodhana. Abhimanyu, ratada chakravannu kaiyalli tirugisi veera veshadinda horadi, veera marana honduvanu. Enagutte in the last picture, if you see, ratada chakra, the chariot wheel, he will put it in his hand, then still is fighting, without his hand is fighting, Abhimanyu is fighting, and finally he will pass away in the that martial land, in the war field. Satoktane Abhimanyu, the one mistake which Abhimanyu did is, as he told when he was a baby in his mother's womb, he listened to the chakra vyuha story. Kelskotane chakra krishna helbekare kelskotirtane chakra vyuha abhimanyu beetso tanka hogtane innenu adrinda aache barbeku. How to come out of the, how to enter, krishna told already. Okay, when the subhadra was asking, subhadra was listening to the story when the krishna was telling,
He was telling the story how to enter the Chakravyuha. As soon as he was telling the story, Subhadra fell asleep. Malagbidtara Subhadra. So he saw Subhadra was sleeping, then he stopped telling the story where he was supposed to tell how to exit from the Chakravyuha. He didn't tell it. ಆಗ ಅಭಿಮನ್ಯು ಹೊಟ್ಟೆಯಲ್ಲಿರ್ತಾನೆ, ಅಮ್ಮ ಸ್ಟಮಕ್ಕಲ್ಲಿರ್ತಾನೆ, ಅಭಿಮನ್ಯು ಅಮ್ಮನ ಊಂಬಲ್ಲಿರ್ತಾನೆ. ಹಿ ಲಿಸನ್ ಟು ಓನ್ಲಿ ದ ಹಾಫ್ ಆಫ್ ದ ಪೋರ್ಷನ್ ವೇರ್ ಹೌ ಟು ಎಂಟರ್, ಹೌ ಟು ಎಕ್ಸಿಟ್ ಹಿ ಡಸಂಟ್ ನೋ. ಬಿಕಾಸ್ ಆಫ್ ದಿಸ್ ರೀಸನ್ ಅಭಿಮನ್ಯು ಏನಾಗ್ತಾನೆ, ತೀರ್ಕೊಂಡು ಬಿಡ್ತಾನೆ. ಸೊ ದೇರ್ ಆರ್ ಟೂ ಲೆಸನ್ಸ್ ದಟ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ಹಿಯರ್. ವಾಟ್ ಎವರ್ ದ ಥಿಂಗ್ ಹ್ಯಾಪನ್ಸ್, ಬಿ ಬ್ರೇವ್ ಅಂಡ್ ಬಿ ಬೋಲ್ಡ್. ವಾಟ್ ಎವರ್ ದ ಸಿಚುಯೇಷನ್ಸ್ ಕಮ್ಸ್ ಇನ್ ಫ್ರಂಟ್ ಆಫ್ ಯು ಶುಡ್ ಬಿ ವೆರಿ ಬೋಲ್ಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, know completely whatever you want to know completely before taking into the decision. Okay, so ee eradu nanu tilkobeku whatever it is. So beleyuva siri molakeyalle, so the next tomorrow future generation you is whatever you are now. So the way you bring up yourself, you can see yourself at that stage when you are like 20 years 30 years old. ಅರ್ಥ ಆಯ್ತಾ ಮಕ್ಕಳೇ? ಸೊ ದಿಸ್ ಇಸ್ ಅ ವೆರಿ ನೈಸ್ ಚಾಪ್ಟರ್. ಯು ಹ್ಯಾವ್ ಆಲ್ಸೋ, ಯು ಕ್ಯಾನ್ ಆಲ್ಸೋ ವಾಚ್ ಮಹಾಭಾರತ ಆ್ಯಂಡ್ ಟಿ ವಿ ಸೀರಿಯಲ್ಸ್ ಐ ಗೆಸ್, ರೈಟ್? ಹಾಂ, ಅದ್ರ ಬಂದರೆ ನೋಡಿ, ಯು ವಿಲ್ ಲರ್ನ್ ಮೆನಿ ಮೋರ್ ಥಿಂಗ್ಸ್. ಇಟ್ಸ್ ನಾಟ್ ಅಬೌಟ್ ಓನ್ಲಿ ದ ಸ್ಟೋರಿ, ಇಟ್ಸ್ ಅಬೌಟ್ ದ ಕ್ಯಾರೆಕ್ಟರ್, ಮಾರಲ್ ಆಫ್ ದ ಲೈಫ್, ದ ವೇ ವಿ ಲೀಡ್ ಆಲ್ಸೋ. ಎವ್ರಿಥಿಂಗ್ ಆರ್ ದೇರ್ ಇನ್ಸೈಡ್ ಅವರ್ ದ ಆ್ಯನ್ಸೆಸ್ಟ್ರಲ್ ಸ್ಟೋರೀಸ್. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ವೀರ ಅಭಿಮನ್ಯು. ಸೊ ನಿಮಗೇನು ಡೌಟ್ ಇಲ್ಲ ಅನ್ಕೋತೀನಿ. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದ ಲೆಸನ್. Whenever you are reading a story like this, go with a dialogue delivery and you will remember the things. Okay, illi eshtu character bandide, we have a Bhimasena, Dharmaraya, Abhimanyu, Subhadre, Uttare, Duryodhana. Right? Very good. Okay. Next, we'll go for the exercise. Exercise alli padagala artha ide, many padagala artha, you have to write and practice makle. Because all these are very difficult padagala artha neevu baradre matra namage nenapirutte and it will improve your vocabulary to the great extent. So practice maadi. Okay, next enide, ondu vakyadalli uttara bareyiri. You have to write in a one sentence. Excuse me, sorry. Chakravyuha rachisidavaru yaru? Who formed the chakravyuha? Dronacharya. Full answer varibeku. ಕೌರವ ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತಿದ್ದರು? ಹೂ ಹ್ಯಾಸ್ ಥಾಟ್ ದ ಬಿಲ್ವಿದ್ಯೆ, ದ ಬೋ ಅಂಡ್ ಆರೋ ಟು ದ ಕೌರವ ಅಂಡ್ ಪಾಂಡವ? ದ್ರೋಣಾಚಾರ್ಯ. ಅಭಿಮನ್ಯುವಿನ ತಂದೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ಹಿಸ್ ಫಾದರ್? ಅಭಿಮನ್ಯುಸ್ ಫಾದರ್ ಅರ್ಜುನ. ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ವೇರ್ ದ ಹ್ಯಾಪನ್ ದ ವಾರ್ ವಾಸ್ ಹ್ಯಾಪನಿಂಗ್ ಇನ್? ಕುರುಕ್ಷೇತ್ರ. ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಹೂ ಟೋಲ್ಡ್ ಟು ಹೂಮ್? ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿದ್ದೀರಿ? ವೈ ಆರ್ ಯು ಲುಕಿಂಗ್ ಸೋ ಸ್ಯಾಡ್? ಆಬ್ವಿಯಸ್ಲಿ ಯಾರು ಹೇಳಿದ್ದು? ಅಭಿಮನ್ಯು. ಬಟ್ ಯಾರಿಗೆ, ಟು ಹೂಮ್? ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್. ನಿನ್ನನ್ನು ಪಡೆದ ನಾವೇ ಧನ್ಯರು. ಸೊ ಇಟ್ ವಾಸ್ ಟೋಲ್ಡ್ ಟು ಯಾರಿಗೆ ಇಸ್ ಅಭಿಮನ್ಯು. ಹೂ, ಯಾರು ಹೇಳಿದ್ದು? ಯು ಹ್ಯಾವ್ ಟು ಫೈಂಡ್ ಇಟ್ ಔಟ್. ಏನು ಕಂದ, ನೀನು ಯುದ್ಧದಲ್ಲಿ ಚಕ್ರವ್ಯೂಹ ಬೀದಿಸುವೆಯಾ? ವಾಟ್ ಇಸ್ ದಿಸ್ ಕಂದ, ಆರ್ ಯು ಜಸ್ಟ್ ಸ್ವಾರಿಂದರ ಯುದ್ಧದಲ್ಲಿ ಚಕ್ರವ್ಯೂಹ ಬೀದಿಸ್ತಾ ಇದೆಯಾ? ಹೂ ಟೋಲ್ಡ್ ದಿಸ್? ಟೂ ಇಸ್ ಅಭಿಮನ್ಯು, ಯಾರು ಹೇಳಿದ್ದು? ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋಯಿಂಗ್. ಸುಭದ್ರ ಯಾರು? ಅಭಿಮನ್ಯುವಿನ ಅಮ್ಮ. ಉತ್ತರ ಯಾರು? ಅಭಿಮನ್ಯುವಿನ ಹೆಂಡತಿ. ಸುಮಿತ್ರ ಯಾರು? ಅಭಿಮನ್ಯುವಿನ ಸಾರಥಿ. ಧರ್ಮರಾಯ ಯಾರು? ಧರ್ಮರಾಯ ಇಸ್ ಅಭಿಮನ್ಯುವಿನ ದೊಡ್ಡಪ್ಪ. They have given the 5 options. You have to select only 4. Gumpige serada pada gurudisi bariri. You have to find out the odd one out. Dharmaraya, Jayadrata, Bhimasena, Arjuna. Okay? I won't tell you which is odd one, but I will give you the hint. See, Dharmaraya, Bhimasena, Arjuna, all three are from Pandava. Pandavar. Now you have to find out the answer. ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧಿ. ಸೊ ಒನ್ ನೇಮ್ ಒನ್ ಆಸ್ ದ ಸೇಮ್ ಮೀನಿಂಗ್ ದಟ್ ಇಸ್ ಅ ಫೇಮಸ್. ಓಕೆ, ಹಿಯರ್ ದ ಕುಖ್ಯಾತ ಇಸ್ ಅ ಇನ್ ಫೇಮಸ್, ಇಟ್ ಈಸ್ ನಾಟ್ ಅ ಫೇಮಸ್. ಆನ್ಸರ್ ಗೊತ್ತಾಯ್ತಾ? ಸೂರ್ಯ ರವಿ ಆರ್ಯ ದಿನಕರ. ಸೂರ್ಯ ರವಿ ದಿನಕರ ಅಂದ್ರೆ ಸನ್. ಸೊ ವಿಚ್ ಇಸ್ ಆಡ್ ಬನ್ ಔಟ್? ಅಭಿಮನ್ಯು ಉತ್ತರೇ ಸುಭದ್ರೆ ಶಕುನಿ.
अभिमन्यु उत्तरे सुभद्रे शकुनी अभिमन्यु उत्तरे सुभद्रे कनेक्टेड टू वन फैमिली शकुनी इज फ्रॉम ऑपोजिट गैंग सो इले ऑड वन आउट इज अ शकुनी बिकॉज इन सिंस यू डोंट नो आई एम टेलिंग दिस आंसर ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಯು ಹ್ಯಾವ್ ಟು ರೈಟ್ ಇಟ್ ಇನ್ ದ ಓನ್ ಸೆಂಟೆನ್ಸ್ ಸಂದೇಹ ಡೌಟ್ ಯು ಹ್ಯಾವ್ ಟು ರೈಟ್ ಇಟ್ ಜಯಶಾಲಿ ವಿನ್ ಆಗಿ ಬಾ ಗೆಟ್ ಅ ವಿಕ್ಟರಿ ನಮಸ್ಕರಿಸು ನಮಸ್ಕಾರ ಮಾಡಿ ವೀರಾವೇಶ ವೀರ ಆವೇಶದಲ್ಲಿ ಯುದ್ಧ ಮಾಡುತ್ತಿದ್ದಾನೆ ಹಿ ಈಸ್ ಡೂಯಿಂಗ್ ಅ ವಾರ್ ವಿತ್ ವೆರಿ ಯು ನೋ ಬ್ರೇವ್ ಆಗಿ ತುಂಬ ಆವೇಶದಿಂದ ಕೋಪದಿಂದ ಸಿಟ್ಟಿಗೆದ್ದು ಎಮೋಷನಲ್ ಈಸ್ ಡೂಯಿಂಗ್ ಅ ಫೈಟಿಂಗ್ ದಟ್ ಈಸ್ ಅ ವೀರಾವೇಶ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಧರ್ಮರಾಯ ಚಿಂತಾಕ್ರಾಂತನಾಗಲು ಕಾರಣವೇನು ವೈ ಧರ್ಮರಾಯ ವಾಸ್ ವರೀಡ್ ಹಿಯರ್ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ದ ಆನ್ಸರ್ ಮಕ್ಕಳೇ ಐ ವಿಲ್ ಟೆಲ್ ಯು ದ ಕ್ವೆಶನ್ ಬಟ್ ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್ ಓಕೆನಾ ವೈ ದ ಧರ್ಮರಾಯ ಇಸ್ ವರೀಡ್ ಯು ನೋ ವೈ ಅಂತ ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಿಸಿದಳು ವಾಟ್ ಡಿಡ್ ಸುಭದ್ರೆ ಟೆಲ್ ಟು ವಾಟ್ ಡಿಡ್ ಶಿ ಬ್ಲೆಸ್ ಟು ಅಭಿಮನ್ಯು ಆನ್ಸರ್ ತುಂಬ ಸಿಂಪಲ್ ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು ಅಭಿಮನ್ಯು ಉತ್ತರೆನ ಹೌ ಡಿಡ್ ಈ ಕನ್ವೀನ್ಸ್ಡ್ ಉತ್ತರೆ ಅಭಿಮನ್ಯು ವೆರಿ ಸಿಂಪಲ್ ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು ಸಾರಥಿ ಅಂದರೆ ಯಾರು ದ ಪರ್ಸನ್ ಹೂ ರೈಡ್ಸ್ ದ ಚಾರಿಯಟ್ ಅವನನ್ನು ನೋಡಿ ಏನಂತ ಹೇಳ್ತಾನೆ ವಾಟ್ ಡಿಡ್ ಈ ಟೆಲ್ ಟು ಸಾರಥಿ ಎಸ್ ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ ಸೊ ಐ ವಿಲ್ ಲೀವ್ ದಿಸ್ ಟು ಯು ಯು ಹ್ಯಾವ್ ಟು ಪುಟ್ ದ ಪಂಕ್ಚುಯೇಷನ್ ಮಾರ್ಕ್ಸ್ ಲೇಖನ ಚಿಹ್ನೆ ಅಂದರೆ ಪಂಕ್ಚುಯೇಷನ್ ಮಾರ್ಕ್ಸ್ ವೇರ್ ಅವರ್ ಕಾಮ ಬರಬೇಕು ಫುಲ್ ಸ್ಟಾಪ್ ಕ್ವೆಶನ್ ಮಾರ್ಕ್ ಆ್ಯಂಡ್ ಆಶ್ಚರ್ಯ ಸೂಚಕ ಚಿಹ್ನೆ ದಟ್ ಈಸ್ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಎಲ್ಲನೂ ಯು ಹ್ಯಾವ್ ಟು ಪುಟ್ ಇಟ್ ಯಾ ಮಾದರಿಯಂತೆ ಬರೆಯಿರಿ ಡೂ ಆಸ್ ಡೈರೆಕ್ಟೆಡ್ ನೀವು ಪ್ಲಸ್ ಏಕೆ ನೀವೇಕೆ ನಾವು ಪ್ಲಸ್ ಏಕೆ ನಾವೇಕೆ ಅವರು ಪ್ಲಸ್ ಏಕೆ ಅವರೇಕೆ ಅವಳೇಕೆ ಅದೇಕೆ ಈಸಿ ತುಂಬ ಐ ಆಮ್ ನಾಟ್ ಗಿವಿಂಗ್ ದ ಆನ್ಸರ್ ಫಾರ್ ದಿಸ್ ಅಗೇನ್ ರೈಟಿಂಗ್ ಇಲ್ಲ ಯು ಹ್ಯಾವ್ ಟು ಜಸ್ಟ್ ಲಿಸನ್ ಆ್ಯಂಡ್ ರೈಟ್ ಇಟ್ ಓಕೆ ಒಗಟು ಬಿಡಿಸಿ ಉತ್ತರ ಬರೆಯಿರಿ ಸೊ ದಿಸ್ ಒನ್ ಐ ಜಸ್ಟ್ ಲೀವ್ ಇಟ್ ನೌ ಹಿಯರ್ ಸೊ ಲೆಟ್ ಮೀ ಟೇಕ್ ಇಟ್ ಇನ್ ಅ ಅದರ್ ಲಾಸ್ಟ್ ಇವಾಗ ಟ್ರೈ ಮಾಡಿ ನಾವು ಟ್ರೈ ಇಟ್ ಐ ವಿಲ್ ಗಿವ್ ಯು ದ ಆನ್ಸರ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ಓಕೆ ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಅ ಸ್ಮಾಲ್ ಗರ್ಲ್ ಬಟ್ ಶಿ ಹ್ಯಾಸ್ ಅ ಬಿಗ್ ಹೇರ್ ಅ ಲಾಂಗ್ ಹೇರ್ ಯಾರು ಚೋಟುದ್ದ ಹುಡುಗಿ ಶಿ ಈಸ್ ಅ ವೆರಿ ಸ್ಮಾಲ್ ಗರ್ಲ್ ಬಟ್ ಶಿ ಹ್ಯಾಸ್ ಅ ವೆರಿ ಲಾಂಗ್ ಹೇರ್ ಯೋಚನೆ ಮಾಡಿ ಯಾರದು ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ದರ್ ಇಸ್ ಅ ಸ್ವಾಡ್ ನೆಕ್ಸ್ಟ್ ಒಂಟಿ ಕಾಲು ಕೊಕ್ಕರೆ 900 ತತ್ತಿ ಇಟ್ಸ್ ಅ ಒಂಟಿ ಕಾಲು ಕೊಕ್ಕರೆ ಅಂದರೆ ಒಂದೇ ಒಂದು ಕಾಲು ಇರುವಂಥ ಕೊಕ್ಕರೆ ಕ್ರೇನ್ ಇಟ್ ಹ್ಯಾಸ್ 900 ತತ್ತಿ ಏನಿದು ಐ ವಿಲ್ ಟೆಲ್ ದಿಸ್ ಯು ಶುಡ್ ಬಿಕೋ ಬಿಫೋರ್ ದಿಸ್ ಯು ಶುಡ್ ಬಿ ನೋಯಿಂಗ್ ಹೌ ಟು ಫಾರ್ಮ್ ದ ಒಗಟು ಸೊ ಸಿನ್ಸ್ ಯು ವೋಂಟ್ ಬಿ ನೋಯಿಂಗ್ ಐ ವಿಲ್ ಗಿವ್ ಯು ದ ಆನ್ಸರ್ ಅಟ್ ದ ಎಂಡ್ ಆಫ್ ದಿಸ್ ಓಕೆನಾ ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಕೌರವ ಪಾಂಡವರ ಹೆಸರುಗಳಿವೆ ಅವನ್ನು ಕಂಡು ಹಿಡಿದು ನೀವು ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಸೊ ಯು ಹ್ಯಾವ್ ದ ನೇಮ್ಸ್ ಆಫ್ ದ ಕೌರವ ಆ್ಯಂಡ್ ಪಾಂಡವ ವೇರ್ ಐ ವಿಲ್ ಬಿ ಗಿವಿಂಗ್ ದ ಐ ವಿಲ್ ಬಿ ಮಾರ್ಕಿಂಗ್ ದೀಸ್ ಆ್ಯಂಡ್ ಐ ವಿಲ್ ಗಿವ್ ಇಟ್ ಟು ಯು ಅಟ್ ದ ಎಂಡ್ ಆಫ್ ದ ವಿಡಿಯೋ ಯು ಕ್ಯಾನ್ ಜಸ್ಟ್ ಲುಕ್ ಇನ್ ಟು ಇಟ್ ಸಿನ್ಸ್ ಯು ವೋಂಟ್ ಬಿ ನೋಯಿಂಗ್ ದ ನೇಮ್ ಆಫ್ ದ ಕೌರವ ಆ್ಯಂಡ್ ಪಾಂಡವ ಐ ವಿಲ್ ಜಸ್ಟ್ ಡೂ ಇಟ್ ಇನ್ ದಟ್ ಕೇಸ್ ಓಕೆ ಐ ವಿಲ್ ಆಲ್ಸೋ ಟೆಲ್ ಫ್ಯೂ ಆಫ್ ದ ನೇಮ್ಸ್ ದಟ್ ವಿ ಲರ್ನ್ ಹಿಯರ್ ಒನ್ ಈಸ್ ಅ ದುರ್ಯೋಧನ ಕರ್ಣ ದೆನ್ ವಾಟ್ ಎಲ್ಸ್ ಇಸ್ ದರ್ ಉತ್ತರೆ ದೆನ್ ಯು ಹ್ಯಾವ್ ಅ ಯಾವುದಿದೆ ಧರ್ಮರಾಯ ಗಾಂಧಾರಿ ನಳ ಶಕುನಿ ಭೀಮ ಅಭಿಮನ್ಯು ಅರ್ಜುನ ಬೇರೆ ಏನಿದೆ ಸೊ ದಟ್ಸ್ ಹೌ ಇವಾಗ ನಾನು ನೋಡ್ತಾ ಇರೋದು ಅಟ್ ದ ಎಂಡ್ ಆಫ್ ದ ವಿಡಿಯೋ ಯು ವಿಲ್ ಫೈಂಡ್ ದ ಆನ್ಸರ್ಸ್ ಓಕೆನಾ ಶಿಕ್ಷಕರ ಸಹಾಯದಿಂದ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿಕೊಡಿ ಓಕೆ ಸೊ ಹಿಯರ್ ಯು ಹ್ಯಾವ್ ಯು ಶುಡ್ ನೋ ಹೂ ಇಸ್ ಏಕಲವ್ಯ ಏಕಲವ್ಯ ಇಸ್ ಅ ಒನ್ ಆಫ್ ದ ಪರ್ಸನ್ ಹೂ ಗಾಟ್ ದ ಬಿಲ್ ವಿದ್ಯೆ ವಿದೌಟ್ ಅ ದ್ರೋಣಾಚಾರ್ಯ ದ್ರೋಣಾಚಾರ್ಯ ಹತ್ರ ಏಕಲವ್ಯ ವಿಲ್ ಗೋ ಟು ಲರ್ನ್ ಬಟ್ ದ್ರೋಣಾಚಾರ್ಯ ವೋಂಟ್ ಟೀಚ್ ಏಕಲವ್ಯ ದ ಬಿಲ್ ವಿದ್ಯೆ ಬೋ ಅಂಡ್ ಆರ್ ಹೇಳ್ಕೊಡಲ್ಲ ಸೊ ಹಿ ವಿಲ್ ಲರ್ನ್ ಆನ್ ಇಸ್ ಓನ್ ಬೈ ಕೀಪಿಂಗ್ ಅ ಸ್ಟ್ಯಾಚು ಆಫ್ ಅ ದ್ರೋಣಾಚಾರ್ಯ ಇನ್ ಫ್ರಂಟ್ ಆಫ್ ಹಿಮ್ ಆ್ಯಂಡ್ ಹಿ ವಿಲ್ ಲರ್ನ್ ಆನ್ ಹಿಮ್ಸೆಲ್ಫ್ Then finally he had to cut his thumb.
Know the reason why Ekalavya cut his thumb. This is the activity for you, why Ekalavya cut his thumb. Okay, na? Prahallada bandu Hiranyakashipuvina maga. He is the son of Hiranyakashipu. He is a, you know, tumba devotion onge. Krishna, Narayana, Vishnuvina mele. So he will oppose his father. Father was against the god. This boy used to love the god. So there is a clash between the Hiranyakashipu and Prahallada. Know this story more. You have a movie called in Kannada, Bhakta Prahallada, which is a very well done acted by Rajkumar and Puneet Rajkumar. So our movie, whenever you have a time, you please watch it. Okay? Babruvahana is another son of Arjuna. Arjuna innobba maga Babruvahana. And Babruvahana also, there is a movie of the Rajkumar. Dr. Rajkumar is a versatile actor in Kannada. Okay? So when you get a chance, please watch. Okay? Ivagela Rajkumar avaru, he is a very old actor. So when you get a time, please do watch it. Okay? ಯೋಚಿಸಿ ಬರೆಯಿರಿ, ಜಸ್ಟ್ ಥಿಂಕ್ ಅಂಡ್ ರೈಟ್. ಈ ನಾಟಕದಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು? ವಿಚ್ ಇಸ್ ಯುವರ್ ಫೇವ್ರೇಟ್ ಕ್ಯಾರೆಕ್ಟರ್ ಇನ್ ದಿಸ್ ಡ್ರಾಮಾ ಅಂಡ್ ವೈ? ಅಭಿಮನ್ಯು ಯುದ್ಧಕ್ಕೆ ಹೋಗ್ತಾನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ? ಸೊ ದ ಕ್ವೆಶನ್ ಇಸ್ ಫಾರ್ ಯು. ವೆನ್ ಅಭಿಮನ್ಯು ಟೋಲ್ಡ್ ದಟ್ ಹಿ ವಾಂಟೆಡ್ ಟು ಗೋ ಫಾರ್ ವಾರ್, ಇಫ್ ಯು ವರ್ ಅ ಧರ್ಮರಾಯ, ವಾಟ್ ಯು ವುಡ್ ಹ್ಯಾವ್ ಡನ್? ಸೊ ದಿಸ್ ಇಸ್ ಅ ಕ್ವೆಶನ್ ಫಾರ್ ಯು. ಓಕೆನಾ? ವೆರಿ ಗುಡ್. ಸೊ ದಟ್ಸ್ ಇಟ್. So we have done with the lesson Veer Abhimanyu with exercises. There are few exercises that I have to give at the end of the video, where I will be giving, sharing the answers at the end of the video. I hope you have enjoyed this lesson Veer Abhimanyu. Enadru doubt idre en martira comment section alli comment maadi, or write a mail to me at yashasvikannadavani@gmail.com. For the eradu mooru vakya, please write the answer. Doubt idre take a picture and send it to yashasvikannadavani@gmail.com. I'll be correcting your answers. I will send you the right ones. Okay na? So thank you so much for watching. Thank you so much for giving your time here. Like agirutte video ankotini mostly. So please like maadi. You would have liked it, right? So enact maadak try maadi. Try to enact this with your friends. Online call ali hakbitu, give a characters for your friends and try enacting all these characters. Okay? So this is the activity for you. And one more thing is, ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಯು ಹ್ಯಾವ್ ಅ ಬೆಲ್ ಐಕಾನ್, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್. ನಾನು ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ. ಯು ವಿಲ್ ಗೆಟ್ ಅ ನೋಟಿಫಿಕೇಶನ್ ಆ್ಯಸ್ ಅಂಡ್ ವೆನ್ ಐ ಅಪ್ಲೋಡ್ ದ ವೀಡಿಯೋ. ಸೊ ದಿಸ್ ಇಸ್ ಅಬೌಟ್ ದ ವೀರ ಅಭಿಮನ್ಯು ವಿ ಹ್ಯಾವ್ ಡನ್ ಇನ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಲುಕ್ ಎನ್ ಟು ದ ಅದರ್ ಎಕ್ಸಸೈಸ್, ಅದರ್ ಪೋಯಮ್ ಆರ್ ಅದರ್ ಲೆಸನ್. ಸೊ ಅಂಟಿಲ್ ದೆನ್ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.